ಮೈನಸ್ ಮೂರು ಕಾಮ ಹತ್ತು ಮತ್ತು ಆರು ಕಾಮ ಮೈನಸ್ ಎಂಟು ಬಿಂದುಗಳನ್ನು ಸೇರಿಸುವ ರೇಖಾಖಂಡವು ಮೈನಸ್ ಒಂದು ಕಾಮ ಆರರಿಂದ ಯಾವ ಅನುಪಾತದಲ್ಲಿ ವಿಭಾಗಿಸಲ್ಪಡುತ್ತದೆ ಎಂದು ಕಂಡುಹಿಡಿಯಿರಿ ಒಂದು ರೇಖಾಖಂಡವು ಮೈನಸ್ ಮೂರು ಕಾಮ ಹತ್ತು ಮತ್ತು ಆರು ಕಾಮ ಮೈನಸ್ ಎಂಟು ಈ ಬಿಂದುಗಳನ್ನು ಸೇರಿಸ್ತಾ ಇದೆ ಈ ರೇಖೆಯ ಮೇಲೆ ಮತ್ತೊಂದು ಬಿಂದುವನ್ನು ಮೈನಸ್ ಒಂದು ಕಾಮ ಆರರಲ್ಲಿ ಇರಿಸಿದಾಗ ಈ ಬಿಂದು ಈ ರೇಖೆಯನ್ನು ಯಾವ ಅನುಪಾತದಲ್ಲಿ ವಿಭಾಗಿಸ್ತಾ ಇದೆ ಅಂತ ಹೇಳಿ ಕಂಡುಹಿಡೀಬೇಕಾಗಿದೆ ನೀವು ಗಮನಿಸಿದ್ರೆ ಈ ಎಲ್ಲ ಬಿಂದುಗಳನ್ನು ಎಕ್ಸ್ ವೈ ನಿರ್ದೇಶಾಂಕಗಳಲ್ಲಿ ನೀಡಿರೋದ್ರಿಂದ ನಮಗೆ ಈ ಬಿಂದುಗಳ ಸ್ಥಾನವನ್ನು ಗುರುತಿಸೋದಕ್ಕೆ ಎಕ್ಸ್ ವೈ ಸಮತಲದ ಅವಶ್ಯಕತೆ ಇದೆ ಹಾಗಾಗಿ ನಾನೊಂದು ಎಕ್ಸ್ ಪ್ಲೇನನ್ನು ಈಗ ತೆಗೆದುಕೊಳ್ತಾ ಇದ್ದೇನೆ ಈಗ ಈ ಒಂದು ಎಕ್ಸ್ ವೈಪ್ಲೈನ್ನಲ್ಲಿ ಈ ಬಿಂದುಗಳನ್ನು ನಾವು ಗುರುತಿಸೋಣ ಮೈನಸ್ ಮೂರು ಕಾಮ ಹತ್ತು ಮೈನಸ್ ಮೂರು ಕಾಮ ಹತ್ತು ಒಂದು ಎರಡು ಮೂರು ಇಲ್ಲಿ ಬರುತ್ತೆ ಸೊನ್ನೆಯಿಂದ ಎಡಭಾಗಕ್ಕೆ ಯಾಕೆಂದರೆ ಮೈನಸ್ ಮೂರು ಇರೋದರಿಂದ ಹಾಗೆ ಹತ್ತು ಅಂತ ಹೇಳಿದ್ರೆ ಮೇಲ್ಮುಖವಾಗಿ ಈ ಒಂದು ಸ್ಥಾನದಲ್ಲಿ ಮೈನಸ್ ಮೂರು ಕಾಮ ಹತ್ತು ಈ ಬಿಂದುವನ್ನು ಗುರುತಿಸ್ತಾ ಇದ್ದೇವೆ ಹಾಗೆ ಆರು ಕಾಮ ಮೈನಸ್ ಎಂಟು ಆರು ಅಂದರೆ ಸೊನ್ನೆಯಿಂದ ಬಲಭಾಗಕ್ಕೆ ಮೈನಸ್ ಎಂಟು ಅಂದರೆ ಕೆಳಮುಖವಾಗಿ ಇಲ್ಲಿ ನಮಗೆ ಆರು ಕಾಮ ಮೈನಸ್ ಎಂಟು ದೊರಕ್ತಾ ಇದೆ ನಾನೀಗ ಈ ಎರಡು ಬಿಂದುಗಳನ್ನು ಒಂದು ರೇಖೆಯ ಸಹಾಯದಿಂದ ಸೇರಿಸ್ತಾ ಇದ್ದೇನೆ ಈ ಒಂದು ರೇಖೆಯ ಮೇಲೆ ಈಗ ಮೈನಸ್ ಒಂದು ಮತ್ತು ಆರರ ಸ್ಥಾನವನ್ನು ನೋಡಿದಾಗ ಸೊನ್ನೆಯಿಂದ ಎಡಭಾಗಕ್ಕೆ ಮೈನಸ್ ಒಂದು ಮೇಲ್ಮುಖವಾಗಿ ಆರು ಅಂದರೆ ಇಲ್ಲಿ ನಮಗೆ ಮೈನಸ್ ಒಂದು ಕಾಮ ಆರು ದೊರಕ್ತಾ ಇದೆ ಈ ಒಂದು ಬಿಂದುಗಳನ್ನು ಎ ಬಿ ಮತ್ತು ಸಿ ಅಂತ ಹೇಳೋದಾದರೆ ಈಗ ಸಿ ಬಿಂದು ಎ ಬಿ ರೇಖೆಯನ್ನು ಎ ಸಿ ಮತ್ತು ಸಿ ಬಿ ಆಗಿ ವಿಭಾಗಿಸ್ತಾ ಇದೆ ಎ ಸಿ ಮತ್ತು ಬಿ ಸಿಯ ಅನುಪಾತ ಎಷ್ಟು ಅಂಥೇಳಿ ಕಂಡಿಡಿಬೇಕಾಗಿದೆ ಅದಕ್ಕಾಗಿ ನಾವು ಈ ರೀತಿ ಮಾಡ್ಬೋದು ನಾವು ಎರಡು ಬಿಂದುಗಳ ನಿರ್ದೇಶಾಂಕವನ್ನು ನೀಡಿರೋದ್ರಿಂದ ಈ ಒಂದು ಮಾಹಿತಿಯನ್ನು ಉಪಯೋಗಿಸಿ ದೂರಸೂತ್ರ ಸಹಾಯದಿಂದ ನಾವು ಎ ಸಿ ರೇಖೆಯ ಒಂದು ಉದ್ದವನ್ನು ಕಂಡುಹಿಡಿಯಬಹುದಾಗಿದೆ ಹಾಗೆ ಬಿ ಸಿ ರೇಖೆಯ ಉದ್ದವನ್ನು ಸಿ ಮತ್ತು ಬಿಂದುಗಳ ನಿರ್ದೇಶಾಂಕವನ್ನು ಬಳಸಿಕೊಂಡು ಸಿ ಬಿ ರೇಖೆಯ ಉದ್ದವನ್ನು ಸಹ ದೂರಸೂತ್ರ ಸಹಾಯದಿಂದ ಕಂಡಿಡಿಯಬಹುದಾಗಿದೆ ಈ ಉದ್ದ ಗೊತ್ತಾದ ನಂತರ ಈ ಎ ಸಿಯ ಉದ್ದ ಡಿವೈಡೆಡ್ ಬೈ ಬಿಯ ಉದ್ದ ನಮಗೆ ಈ ಎರಡೂ ರೇಖೆಗಳು ಅನುಪಾತವನ್ನು ಕೊಡುತ್ತೆ ಅಂದರೆ ಮೈನಸ್ ಒಂದು ಬಿಂದು ಆರು ಈ ಒಂದು ಎ ಬಿ ರೇಖೆಯನ್ನು ಯಾವ ಅನುಪಾತದಲ್ಲಿ ವಿಭಾಗಿಸ್ತಿದೆ ಅಂಥೇಳಿ ನಮಗೆ ಉತ್ತರವನ್ನು ಕೊಡುತ್ತೆ ಇದು ಒಂದು ರೀತಿಯಾದರೆ ನಮಗೆ ದೂರಸೂತ್ರವೇನಾದರೂ ಮರ್ತೋಗಿತ್ತು ಅಂದರೆ ಎಕ್ಸ್ ಟೂ ಮೈನಸ್ ಎಕ್ಸ್ ಒನ್ ಓಲ್ ಸ್ಕ್ವೇರ್ ಪ್ಲಸ್ ವೈ ಟೂ ಮೈನಸ್ ವೈ ಒನ್ ಓಲ್ ಸ್ಕ್ವೇರ್ ಇವೆರಡರ ವರ್ಗಮೂಲ ಇದನ್ನು ನಾವು ಮರ್ತಿದ್ದೇವೆ ಅಂತ ಹೇಳಿದ್ರೆ ಪೈಥೋಗ್ರೈಸ್ ಪ್ರಮೇಯವನ್ನು ಉಪಯೋಗಿಸಿ ನಮಗೆ ಹೇಗಿದ್ರು ವೈನಲ್ಲಿ ಆಗ್ತಾ ಇರುವಂತಹ ಚೇಂಜಸ್ ತಿಳಿದಿದೆ ನಿರ್ದೇಶಾಂಕ ನೀಡಿರುವುದರಿಂದ ಹಾಗೆ ಎಕ್ಸ್ನಲ್ಲಿ ಆಗ್ತಾ ಇರುವಂತಹ ಬದಲಾವಣೆ ಆರಿಜಾಂಟಲ್ ಡಿಸ್ಟೆನ್ಸನ್ನು ತೆಗೆದುಕೊಂಡು ಈ ಒಂದು ಉದ್ದವನ್ನು ಕಂಡುಹಿಡಿಬಹುದು ಹಾಗೆಯೇ ಈ ರೇಖೆಯ ಒಂದು ಉದ್ದವನ್ನು ಸಹ ಪೈಥೋಗ್ರೆಸ್ ಪ್ರಮೇಯವನ್ನು ಬಳಸಿ ಕಂಡುಹಿಡಿಯಬಹುದಾಗಿರುತ್ತೆ ಪೈಥೋಗ್ರೆಸ್ ಪ್ರಮೇಯದ ಅನ್ವಯವೇ ದೂರಸೂತ್ರ ಆಗಿದೆ ಅಂಥೇಳಿ ನಾವೀಗ ಆ ಎರಡನ್ನೂ ಹೊರತುಪಡಿಸಿ ಇನ್ಯಾವುದಾದರೂ ವಿಧಾನದಿಂದ ಈ ಒಂದು ಸಮಸ್ಯೆಯನ್ನು ಪರಿಹರಿಸಬಹುದೇ ಅಂತ ಯೋಚಿಸಿದ್ರೆ ನಮಗೆ ಇಲ್ಲಿ ಎಕ್ಸ್ ವೈ ನಿರ್ದೇಶಾಂಕಗಳನ್ನು ಕೊಟ್ಟಿರೋದ್ರಿಂದ ಈ ಒಂದು ರೇಖೆ ಓರೆಯಾಗಿರದೆ ನೇರವಾಗಿ ಅಥವಾ ಅಡ್ಡವಾಗಿ ಇತ್ತು ಅಂತ ಹೇಳಿದರೆ ನಮ್ಮ ಸಮಸ್ಯೆ ತುಂಬ ಸುಲಭವಾಗಿ ಪರಿಹಾರ ಆಗ್ತಾ ಇತ್ತು ಆದರೆ ಈ ರೇಖೆ ಓರೆಯಾಗಿರೋದ್ರಿಂದ ಈ ಒಂದು ಸಮಸ್ಯೆಯನ್ನು ನಾವು ಯೋಚಿಸಬೇಕಾಗಿದೆ ನಾನು ಈ ಒಂದು ಉದ್ದವನ್ನು ಈ ವರ್ಟಿಕಲ್ ಲೈನ್ ಹಾಗೂ ಆರಿಸಾಂಟಲ್ ಲೈನ್ ಆಗಿ ಬರೆದುಕೊಳ್ಳೋಕ್ಕೆ ಸಾಧ್ಯವೇ ಅಂತ ನೋಡಿದ್ರೆ ಇದರ ನಿರ್ದೇಶಾಂಕ ನಮಗೆ ಗೊತ್ತಿರೋದ್ರಿಂದ ನಾವು ಬರೆದ್ಕೊಳ್ಳೋಕ್ಕೆ ಸಾಧ್ಯ ಇದೆ ಹಾಗಾಗಿ ನಾನೀಗ ಏನು ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಎಕ್ಸ್ನಲ್ಲಿ ಇರುವಂತಹ ಬದಲಾವಣೆ ಮತ್ತು ವೈನಲ್ಲಿ ಆಗ್ತಾಯಿರುವಂತಹ ಬದಲಾವಣೆಯನ್ನು ತೆಗೆದುಕೊಳ್ತಾ ಇದ್ದೇನೆ ಮೊದಲಿಗೆ ಎ ಬಿಂದುವಿನಿಂದ ಸಿ ಬಿಂದುವಿನವರೆಗೆ ಈ ವರ್ಟಿಕಲ್ ಲೈನ್ ಲಂಬರ್ ಏಕೆಯಲ್ಲಿ ಆಗ್ತಾ ಇರುವಂತಹ ಬದಲಾವಣೆ ನಮಗೆ ಚೇಂಜ್ ಇನ್ ವೈಯನ್ನು ಕೊಡುತ್ತೆ ಹಾಗೆ ಸಿ ಬಿಂದುವಿನಿಂದ ಎ ಬಿಂದುವಿನವರೆಗೆ ನಾವು ಅಡ್ಡರೇಖೆಯನ್ನು ಏಕೆಯನ್ನು ಎಳೆದ್ವಿ ಅಂತ ಹೇಳಿದ್ರೆ ಅದು ಎಕ್ಸ್ನಲ್ಲಿ ಆಗ್ತಾ ಇರುವ ಬದಲಾವಣೆಯನ್ನು ಕೊಡುತ್ತೆ ಹಾಗೆಯೇ ಇಲ್ಲಿಯೂ ಸಹ ಮೈನಸ್ ಎಂಟರಿಂದ ಆರರವರೆಗೆ ನಾವು ಚಲಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ವೈನಲ್ಲಿ ಮೇಲ್ಮುಖವಾಗಿ ಆ ಒಂದು ಬದಲಾವಣೆಯನ್ನು ನಾವು ಈ ರೀತಿಯಾಗಿ ನೋಡ್ಬೋದಾಗಿರುತ್ತೆ ಸಿ ಇಂದ ಬಿ ಯ ವರೆಗೆ ಇದು ಚೇಂಜ್ ಇನ್ ವೈಯನ್ನು ಕೊಟ್ಟರೆ ಹಾಗೆ ನಾವು ಅಡ್ಡವಾದಂತಹ ಗೆರೆಯನ್ನು ಎಳೆದ್ವಿ ಅಂತ ಹೇಳಿದ್ರೆ ಆರಿಜಾಂಟಲ್ ಲೈನ್ ಹೇಳಿದ್ವಿ ಅಂತ ಹೇಳಿದ್ರೆ ಅದು ಎಕ್ಸ್ನಲ್ಲಿ ಆಗ್ತಾ ಇರುವಂತಹ ಬದಲಾವಣೆ ಈಗ ನೀವು ಈ ಒಂದು ಚಿತ್ರವನ್ನು ಗಮನಿಸಿದ್ರಿ ಅಂತ ಹೇಳಿದ್ರೆ ನಮಗೆ ಈ ಒಂದು ಉದ್ದವನ್ನು ಈ ರೀತಿಯಾಗಿ ಹೇಳ್ತಾ ಇದ್ದೇವೆ ಹಾಗೆ ಈ ಒಂದು ಉದ್ದವನ್ನು ಈ ರೀತಿಯಾಗಿ ಹೇಳ್ತಾ ಇದ್ದೇವೆ ಈಗ ನಮಗೆ ಎ ಮತ್ತು ಸಿ ಯನ್ನು ಬಿಂದುವಾಗಿ ಹೊಂದಿರುವಂತಹ ಒಂದು ತ್ರಿಭುಜ ಸಿಕ್ಕಿದೆ ಹಾಗೆ ಬಿ ಮತ್ತು ಸಿ ಯನ್ನು ಹೊಂದಿರುವಂತಹ ಒಂದು ತ್ರಿಭುಜ ಸಿಕ್ಕಿದೆ ಈ ಎರಡೂ ರೇಖೆಗಳ ಅನುಪಾತ ಈಗ ಈ ಎರಡೂ ತ್ರಿಭುಜಗಳ ಬಾಹುಗಳ ಅನುಪಾತವಾಗಿ ಬದಲಾವಣೆಯನ್ನು ಪಡ್ಕೊಂಡಿದೆ ಅದನ್ನು ನೀವು ಗಮನಿಸುವ ಸಲುವಾಗಿ ನಾನು ಈ ಎಕ್ಸ್ ಪ್ಲೇನನ್ನು ಸ್ವಲ್ಪ ಹೈಡ್ ಮಾಡ್ತಾ ಇದ್ದೇನೆ ಈ ಎರಡೂ ತ್ರಿಭುಜಗಳ ಬಾಹುಗಳಾಗಿ ನಮಗೆ ಈ ಎರಡು ರೇಖೆಯ ಉದ್ದಗಳು ಇದೆ ಎ ಸಿ ಮತ್ತು ಸಿ ಬಿ ಈ ಒಂದು ಬಾಹುಗಳ ಅನುಪಾತವನ್ನು ನಾವು ಈ ಎರಡು ಬಾಹುಗಳ ಅನುಪಾತಕ್ಕೆ ಸಮ ಅಂಥೇಳಿ ತೋರಿಸಿದ್ವಿ ಅಂತ ಹೇಳಿದ್ರೆ ಆಗ ನಾವು ಸುಲಭವಾಗಿ ಈ ಒಂದು ಅನುಪಾತವನ್ನು ಕಂಡುಹಿಡಿಯಬಹುದಾಗಿದೆ ನಮಗೆ ತ್ರಿಭುಜಗಳು ದೊರಕಿದ್ದು ತ್ರಿಭುಜಗಳ ಬಾಹುಗಳ ಅನುಪಾತ ಅಂದ ತಕ್ಷಣ ನೆನಪಿಗೆ ಬರುವಂಥದ್ದು ಸಮರೂಪಿ ತ್ರಿಭುಜಗಳ ಬಗ್ಗೆ ನಾವೇನಾದರೂ ಈ ಎರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು ಅಂತ ತೋರಿಸಿದ್ರೆ ಸಮರೂಪಿ ತ್ರಿಭುಜಗಳ ಅನುರೂಪ ಬಾಹುಗಳು ಒಂದಕ್ಕೊಂದು ಸಮವಾಗಿರ್ತವೆ ಅಂತ ನಮ್ಗೆ ಈಗಾಗಲೇ ತಿಳಿದಿದೆ ಅದು ಸಮರೂಪಿ ತ್ರಿಭುಜದ ವ್ಯಾಖ್ಯೆಯೂ ಸಹ ಆಗಿದೆ ಹಾಗಾಗಿ ಮೊದಲಿಗೆ ನಾನು ಈ ಎರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳೇ ಅಂತ ನೋಡಬೇಕಾಗಿದೆ ನನಗೇನು ಈ ಎರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು ಅಂತ ಅನ್ನಿಸ್ತಿದೆ ಯಾಕೆ ಆಗನ್ನಿಸ್ತಿದೆ ನನಗೆ ಅಂಥೇಳಿದ್ರೆ ಯಾಕೆ ಇಷ್ಟು ಅಪ್ಟಿಮಿಸ್ಟ್ ಆಗಿದ್ದೀನಿ ಅಂತ ಹೇಳಿದ್ರೆ ನನಗೀಗಾಗಲೇ ಒಂದು ಕೋನ ಗೊತ್ತಿದೆ ಈ ಒಂದು ಕೋನ ಏನಿದೆ ಇದು ಒಂದು ಲಂಬ ಕೋನವಾಗಿದೆ ಹಾಗೆಯೇ ಈ ತ್ರಿಭುಜದಲ್ಲಿಯೂ ಸಹ ಈ ಕೋನ ಲಂಬ ಕೋನವಾಗಿ ಇದೆ ನಾನೀಗ ಇನ್ನೊಂದು ಕೋನವನ್ನು ಎರಡೂ ತ್ರಿಭುಜಗಳಲ್ಲಿ ಸಮ ಅಂಥೇಳಿ ತೋರಿಸಿದ್ರೆ ಆಗ ಈ ಎರಡೂ ತ್ರಿಭುಜಗಳು ಎ ಎ ಸಿಮಿಲಾರಿಟಿ ಕ್ರೈಟೀರಿಯಾದ ಅನ್ವಯ ಸಮರೂಪಿ ತ್ರಿಭುಜಗಳು ಆಗ್ತವೆ ಹಾಗಾಗಿ ನಾನು ಈಗ ಇನ್ನೊಂದು ಕೋನ ಯಾವುದು ಸಮ ಇದೆ ಅಂತ ನೋಡೋದಕ್ಕೆ ಹೊರಟ್ರೆ ಕೋನ ಸಿ ಮತ್ತು ಕೋನ ಬಿ ಸಮವಾಗಿ ಕಾಣಿಸ್ತಾ ಇದೆ ಇದಕ್ಕೆ ನಿಮಗೆ ವಿವರಣೆ ಬೇಕಾಗುತ್ತೆ ಇದು ಹೇಗೆ ನಾನು ಇವೆರಡು ಸಮ ಅಂತ ಹೇಳ್ತಾ ಇದ್ದೀನಿ ಅಂತ ನೀವಿಲ್ಲಿ ಗಮನಿಸಿದ್ರೆ ಈ ಎರಡೂ ರೇಖೆಗಳು ಸಮಾಂತರ ರೇಖೆಗಳಾಗಿವೆ ಕಾರಣ ಎರಡೂ ರೇಖೆಗಳು ಎಕ್ಸ್ ಅಕ್ಷಕ್ಕೆ ಸಮಾಂತರವಾಗಿವೆ ಹಾಗಾಗಿ ಈ ಎರಡು ರೇಖೆಗಳು ಸಮಾಂತರವಾಗಿವೆ ಹಾಗೆಯೇ ಈ ಎ ಬಿ ರೇಖೆ ಈ ಎರಡೂ ರೇಖೆಗೆ ಛೇದಕ ರೇಖೆಯಾಗಿದೆ ಟ್ರಾನ್ಸ್ವರ್ಸಲ್ ಅಂತ ಹೇಳ್ತೀವಿ ಈಗ ಎರಡು ಸಮಾಂತರ ರೇಖೆಗಳನ್ನು ಒಂದು ಟ್ರಾನ್ಸ್ವರ್ಸಲ್ ಛೇದಿಸಿದಾಗ ಉಂಟಾಗುವಂತಹ ಎಫ್ ಆಕಾರದ ಕೋನಗಳು ಎಫ್ ಶೇಪ್ ಆ್ಯಂಗಲ್ಸ್ ಅದನ್ನೇ ನಾವೇನಂತ ಕರಿತೀವಿ ಕರಸ್ಪಾಂಡಿಂಗ್ ಆಂಗಲ್ಸ್ ಈಗ ಈ ಕೋನ ಸಿ ಮತ್ತು ಕೋನ ಬಿ ಅನುರೂಪ ಕೋನಗಳಾಗಿವೆ ಹಾಗಾಗಿ ಈ ಅನುರೂಪ ಕೋನಗಳು ಸಮವಾಗಿವೆ ನಾವು ಈಗ ಇನ್ನೊಂದು ಕೋನವನ್ನು ನೋಡುವಂತಹ ಅವಶ್ಯಕತೆಯೇ ಬರೋದಿಲ್ಲ ಈ ಎರಡೂ ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು ಆಗಿವೆ ಇದೇ ಒಂದು ವಿವರಣೆಯನ್ನು ಈ ವರ್ಟಿಕಲ್ ಲೈನ್ ವೈ ಅಕ್ಷಕ್ಕೆ ಸಮಾಂತರವಾಗಿರುವಂತಹ ರೇಖೆಗಳಿಗೂ ಅನ್ವಯಿಸಿ ನೀವು ಈ ತ್ರಿಭುಜದ ಎ ಕೋನ ಹಾಗೂ ಈ ತ್ರಿಭುಜದ ಸಿ ಕೋನ ಸಮ ಅಂತ ಹೇಳಿ ಸಹ ಹೇಳಬಹುದು ಇದು ಡಿ ಬಿಂದು ಆಗಿದೆ ಛೇದಿಸ್ತಾ ಇರುವಂತಹ ಬಿಂದು ಡಿ ಬಿಂದು ಆಗಿದೆ ಹಾಗೆ ಇಲ್ಲಿ ಇದು ಇ ಬಿಂದು ಆಗಿದೆ ಈಗ ನೀವು ಎ ಡಿ ಸಿ ಮತ್ತು ಸಿಇ ಬಿ ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು ಅಂತ ಹೇಳಿ ಗೊತ್ತಾಗಿದೆ ನಾವು ಸಮರೂಪಿ ತ್ರಿಭುಜಗಳ ಒಂದು ವ್ಯಾಖ್ಯೆಯನ್ನು ಗಮನಿಸಿದ್ರೆ ಆ ಸಮರೂಪಿ ತ್ರಿಭುಜಗಳ ಅನುರೂಪ ಬಾಹುಗಳು ಪರಸ್ಪರ ಸಮವಾಗಿರುತ್ತೆ ಅನುರೂಪ ಬಾಹುಗಳು ಅಂದರೆ ಎ ಸಿ ಎ ಡಿ ಸಿ ತ್ರಿಭುಜದಲ್ಲಿ ಎ ಸಿಗೆ ಗೆ ಅನುರೂಪ ಬಾಹು ಈ ತ್ರಿಭುಜದಲ್ಲಿ ಯಾವುದಿದೆ ಅಂತ ಹೇಳಿದ್ರೆ ಸಿ ಬಿ ಆಗಿದೆ ಇದು ಎ ಡಿವೈಡೆಡ್ ಬೈ ಸಿ ಆಗುತ್ತೆ ಹಾಗೆ ಡಿ ಸಿ ಬಾಹು ಬಾಗಿಸು ಇ ಬಿ ಬಾಹು ಸಹ ಈ ಎರಡು ಅನುಪಾತಗಳಿಗೆ ಸಮವಾಗಿರುತ್ತೆ ಇದು ಸಮರೂಪಿ ತ್ರಿಭುಜದ ಡೆಫಿನೇಷನ್ ಆಯಿತು ಹಾಗಾದ್ರೆ ನಾನೀಗ ಎ ಸಿ ಬೈ ಸಿ ಬಿ ಎ ಅನುಪಾತ ಪಡಿಬೇಕು ಅಂತ ಹೇಳಿದ್ರೆ ಈ ಯಾವುದೇ ಒಂದು ಅನುಪಾತವನ್ನ ನೋಡಿದ್ರೆ ಡಿ ಬೈ ಇ ಅಂದರೆ ವೈನಲ್ಲಿ ಆಗ್ತಾ ಇರುವಂಥ ಬದಲಾವಣೆಯ ಅನುಪಾತವನ್ನು ತೆಗೆದುಕೊಂಡ್ರು ಸಾಕು ಅಥವಾ ಎಕ್ಸ್ನಲ್ಲಿ ಆಗ್ತಾ ಇರುವಂತಹ ಬದಲಾವಣೆಯನ್ನು ತೆಗೆದುಕೊಂಡ್ರೂ ಸಾಕು ನಮಗೆ ಈ ಒಂದು ಅನುಪಾತ ದೊರಕುತ್ತೆ ಈ ಅನುಪಾತಗಳು ಬೇರೆ ಬೇರೆ ಇರೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾನು ಮೊದಲಿಗೆ ಈ ವೈನಲ್ಲಿ ಆಗ್ತಾ ಇರುವಂತಹ ಬದಲಾವಣೆಯನ್ನು ನೋಡೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೋಡಿ ನಾವು ಎ ಇಂದ ಸಿ ಬಿಂದುವಿನವರೆಗೆ ಚಲಿಸ್ತಾ ಇದ್ದೀವಿ ಅಂತ ಹೇಳಿದರೆ ಈ ಎ ಇಂದ ಸಿಗೆ ವೈನಲ್ಲಿ ಆಗ್ತಾ ಇರುವ ಬದಲಾವಣೆ ಎಷ್ಟು ಅಂತ ಎ ನ ವೈ ನಿರ್ದೇಶಾಂಕ ಹತ್ತು ಆಗಿದೆ ಹಾಗೆ ನ ವೈ ನಿರ್ದೇಶಾಂಕ ಆರು ಆಗಿದೆ ಆರರಿಂದ ಹತ್ತರರೆಡೆಗೆ ಚಲಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾಲ್ಕು ಯೂನಿಟ್ಗಳು ನಾವು ಚಲಿಸ್ತಾ ಇದ್ದೇವೆ ಹಾಗಾಗಿ ಎಡಿಯ ಉದ್ದ ನಾಲ್ಕು ಯೂನಿಟ್ಗಳು ಆಯಿತು ಇದನ್ನು ನೀವು ವೈ ಟು ಮೈನಸ್ ವೈ ಒನ್ ಮಾಡೋದರಿಂದ ಸಹ ಪಡೆದುಕೊಳ್ಬೋದು ಹಾಗೆ ಸಿ ಇಂದ ಬಿ ನವರೆಗೆ ಚಲಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಇಲ್ಲಿ ಆಗ್ತಾ ಇರುವ ವೈ ಬದಲಾವಣೆ ಅಂದರೆ ಈ ಒಂದು ರೇಖೆ ಆಗಿದೆ ಮೈನಸ್ ಎಂಟರಿಂದ ಆರರವರೆಗೆ ಮೇಲ್ಮುಖವಾಗಿ ಚಲಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಸೊನ್ನೆಯಿಂದ ಆರರವರೆಗೆ ಪ್ಲಸ್ ಆರು ಆರು ಯೂನಿಟ್ಗಳಷ್ಟು ಹಾಗೆ ಮೈನಸ್ ಇಲ್ಲಿ ಇರುವಂಥದ್ದು ಮೈನಸ್ ಎಂಟು ಒಟ್ಟು ಮೈನಸ್ ಎಂಟರಿಂದ ಆರರವರೆಗೆ ಅಂತ ಹೇಳಿದ್ರೆ ಒಟ್ಟು ಬದಲಾವಣೆ ಹದಿನಾಲ್ಕು ಯೂನಿಟ್ಗಳು ಆಗಿದೆ ನಮಗೆ ಈಗ ಸುಲಭವಾಗಿ ಈ ಒಂದು ಅನುಪಾತ ದೊರಕಿದೆ ಎ ಸಿ ಬೈ ಸಿ ಬಿ ಯ ಅನುಪಾತ ಅಂತ ಹೇಳಿದ್ರೆ ಅದು ಎ ಡಿ ಬೈ ಸಿ ಎ ಅನುಪಾತವೇ ಆಗಿದೆ ಅದು ಈ ರೀತಿಯಾಗಿ ಬರಿಬೋದು ನಾಲ್ಕು ಬಾಗಿಸು ಹದಿನಾಲ್ಕು ಅಥವಾ ಹದಿನಾಲ್ಕು ಬಾಗಿಸು ನಾಲ್ಕು ತೆಗೆದುಕೊಳ್ಬೋದೆ ಇಲ್ಲ ಇದರ ಒದ ಅನುಪಾತವು ಇದರ ವಿಲೋಮ ಅನುಪಾತಕ್ಕೆ ಸಮ ಆಗಿರೋದಕ್ಕೆ ಸಾಧ್ಯ ಇಲ್ಲ ನಾವಿಲ್ಲಿ ಯಾವುದು ಮೊದಲು ತೆಗೆದುಕೊಳ್ಬೇಕು ಅಂತ ನೋಡಬೇಕು ಅಂದರೆ ನಮಗೆ ಇಲ್ಲಿ ಕೊಟ್ಟಿರುವಂತಹ ಬಿಂದು ಮೈನಸ್ ಮೂರು ಹತ್ತು ಮೊದಲಾಗಿರೋದ್ರಿಂದ ನಾನು ಈ ನಾಲ್ಕನ್ನು ಮೊದಲು ತೆಗೆದುಕೊಳ್ತಾ ಇದ್ದೇನೆ ಹಾಗೆ ಆರು ಮೈನಸ್ ಎಂಟು ಎರಡನೇ ಬಿಂದು ಬಿಂದುವಾಗಿರೋದ್ರಿಂದ ಹದಿನಾಲ್ಕನ್ನು ನಾನು ಛೇದವಾಗಿ ತೆಗೆದುಕೊಳ್ತೇನೆ ಈಗ ಇದನ್ನು ನಾವು ಸರಳ ರೂಪಕ್ಕೆ ತಂದ್ವಿ ಅಂತ ಹೇಳಿದ್ರೆ ಎರಡು ಎರಡು ನಾಲ್ಕು ಎರಡು ಏಳಿ ಹದಿನಾಲ್ಕು ಏಳನೇ ಎರಡು ದೊರಕ್ತಾ ಇದೆ ಅಂದರೆ ಮೈನಸ್ ಒಂದು ಬೈ ಆರು ಎ ಬಿ ರೇಖೆಯನ್ನು ಏಳನೇ ಎರಡಾಗಿ ವಿಭಾಗಿಸ್ತಾ ಇದೆ ಇದನ್ನು ನಾವು ಅನುಪಾತದ ಭಾಷೆಯಲ್ಲಿ ಹೇಳೋದಾದರೆ ಮೈನಸ್ ಒಂದು ಬೈ ಆರು ಎ ಬಿ ರೇಖೆಯನ್ನು ಎರಡು ಇಷ್ಟು ಏಳರ ಅನುಪಾತದಲ್ಲಿ ವಿಭಾಗಿಸ್ತಾ ಇದೆ ಅಂತ ಹೇಳ್ಬೋದು ಇನ್ನು ನಾವು ವೈವ್ ನಿರ್ದೇಶಾಂಕದಲ್ಲಿ ಆಗ್ತಾ ಇರುವಂಥ ಬದಲಾವಣೆಯಿಂದ ಈ ಅನುಪಾತವನ್ನು ಕಂಡುಹಿಡಿದ್ವಿ ಹಾಗಾದರೆ ಎಕ್ಸ್ ನಿರ್ದೇಶಾಂಕದಲ್ಲೂ ಇದನ್ನು ನೋಡಬಹುದಲ್ವಾ ಅಂದರೆ ಖಂಡಿತವಾಗಿಯೂ ಅದು ಬೇರೆ ಆಗಿರೋಕೆ ಸಾಧ್ಯ ಇಲ್ಲ ಈ ಮೂರು ಅನುಪಾತಗಳು ಸಮ ಆಗಿದೆ ಹೇಳಿ ನಮಗೆ ಈಗಾಗಲೇ ನೋಡಿದ್ದೇವೆ ಅದನ್ನು ನೀವು ಒಮ್ಮೆ ಪರೀಕ್ಷಿಸಬೇಕು ಅಂತ ಹೇಳಿದ್ರೆ ನೀವು ಅಲ್ಲಲ್ಲಿ ಕೂತ್ಕೊಂಡು ಎಕ್ಸಾಮ್ ಬರಿತಾ ಇದ್ದೀನಿ ನನ್ನ ಉತ್ತರವನ್ನು ಮತ್ತೊಮ್ಮೆ ಪರೀಕ್ಷಿಸಬೇಕು ಅಂತ ಹೇಳಿದ್ರೆ ನೀವು ಪರೀಕ್ಷಿಸ್ಕೊಳ್ಬಹುದಾಗಿರುತ್ತೆ ಈಗ ನಾನು ಇಲ್ಲಿ ಎಕ್ಸ್ನಲ್ಲಿ ಆಗ್ತಾ ಇರುವ ಬದಲಾವಣೆ ಎಷ್ಟು ಅಂತ ನೋಡಿದ್ರೆ ಮೈನಸ್ ಮೂರರಿಂದ ಒಂದೆರಡೆಗೆ ಚಲಿಸ್ತಾ ಇದ್ದೀವಿ ಎ ಇಂದ ಸಿ ಚಲಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಮೈನಸ್ ಮೂರರಿಂದ ಒಂದೆರೆಡೆಗೆ ಚಲಿಸ್ತಾ ಇದ್ದೀವಿ ಮೈನಸ್ ಮೂರರಿಂದ ಒಂದೆರೆಡೆಗೆ ಅಂತ ಹೇಳಿದ್ರೆ ಎಷ್ಟು ಯೂನಿಟ್ಗಳನ್ನು ನಾವು ಚಲಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಎರಡು ಯೂನಿಟ್ಗಳನ್ನು ಚಲಿಸ್ತಾ ಇದ್ದೀವಿ ಹಾಗೆ ಇಲ್ಲಿ ಸಿ ಇಂದ ಬಿ ವರೆಗೆ ಚಲಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಇಲ್ಲಿ ಆಗ್ತಾ ಇರುವಂತಹ ಬದಲಾವಣೆ ಎಕ್ಸ್ ನಿರ್ದೇಶಾಂಕದಲ್ಲಿ ಎಷ್ಟು ಅಂತ ನೋಡಿದ್ರೆ ಮೈನಸ್ ಒಂದರಿಂದ ಆರರೆಡೆಗೆ ಚಲಿಸ್ತಾ ಇದ್ದೀವಿ ಬಲಭಾಗಕ್ಕೆ ಮೈನಸ್ ಒಂದರಿಂದ ಸೊನ್ನೆಗೆ ಒಂದು ಯೂನಿಟ್ಗಳು ಸೊನ್ನೆಯಿಂದ ಆರರವರೆಗೆ ಆರು ಯೂನಿಟ್ಗಳು ಅಂದರೆ ಒಟ್ಟು ಏಳು ಯೂನಿಟ್ಗಳನ್ನು ನಾವು ಚಲಿಸ್ತಾ ಇದ್ದೇವೆ ಹಾಗಾಗಿ ಇಲ್ಲಿ ಇರುವಂತಹ ಬದಲಾವಣೆ ಏಳು ಯೂನಿಟ್ ಆಯಿತು ನಮಗೆ ನೇರವಾಗಿ ಈ ಅನುಪಾತ ಎರಡು ಬಾಗಿಸು ಏಳು ಅಂತ ಇದೆ ನಾವು ಎಕ್ಸ್ನಲ್ಲಿ ಇರುವ ಬದಲಾವಣೆಯನ್ನು ಸಹ ಗಮನಿಸಿ ಅನುಪಾತವನ್ನ ಕಂಡುಹಿಡಿಯಬಹುದಾಗಿರುತ್ತೆ ಹಾಗಾದ್ರೆ ನೀವು ಈ ಮೂರು ಬಿಂದುಗಳನ್ನ ಗಮನಿಸದ್ರಿ ಅಂತ ಹೇಳಿದ್ರೆ ನಮಗೆ ಎಕ್ಸ್ ನಿರ್ದೇಶಾಂಕ ಮೂರು ಬಿಂದುಗಳದು ಗೊತ್ತಿತ್ತು ಅಂತ ಹೇಳಿದ್ರೆ ಸಾಕು ನಾವು ಈ ಒಂದು ಮಾಹಿತಿಯನ್ನ ಕಂಡುಹಿಡೀಬಹುದು ಹಾಗೆ ಎಕ್ಸ್ ನಿರ್ದೇಶಾಂಕ ಗೊತ್ತಿಲ್ಲ ಸಮಥಿಂಗ್ ಸಮಥಿಂಗ್ ಸಮ್ಥಿಂಗ್ ಅಂತ ಕೊಟ್ಟಿದ್ದಾರೆ ಎಕ್ಸ್ ನ ಆದ್ರೆ ವೈ ನಿರ್ದೇಶಾಂಕ ಮೂರು ಬಿಂದುಗಳದು ನೀಡಿದ್ದಾರೆ ಅಂತ ಹೇಳಿದ್ರು ಸಹ ನಾವು ಈ ಒಂದು ಅನುಪಾತವನ್ನು ಕಂಡುಹಿಡಬಹುದು ನಮಗೆ ಇವರು ನೀಡಿರುವಂತಹ ಮಾಹಿತಿ ಈ ಒಂದು ಅನುಪಾತವನ್ನು ಕಂಡಿಡಿಯೋದಕ್ಕೆ ಹೆಚ್ಚಾಗಿಯೇ ಇದೆ ಅಂತ ಹೇಳ್ಬೋದು ನೀವಿಲ್ಲಿ ಗಮನಿಸಿದ್ರೆ ನಾವು ಯಾವುದೇ ಒಂದು ಫಾರ್ಮುಲಾವನ್ನು ಉಪಯೋಗಿಸದೆ ಸಮರೂಪಿ ತ್ರಿಭುಜಗಳ ಒಂದು ಪರಿಕಲ್ಪನೆಯಿಂದ ಈ ಒಂದು ಸಮಸ್ಯೆಯನ್ನು ಬಿಡಿಸಿದ್ದೇವೆ ಈ ಒಂದು ಪರಿಕಲ್ಪನೆ ನೀವು ವೇರಿಯಬಲ್ ಆಗಿ ತೆಗೆದುಕೊಂಡ್ರಿ ಅಂತ ಹೇಳಿದ್ರೆ ನಿರ್ದೇಶಾಂಕವಾಗಿ ತೆಗೆದುಕೊಂಡ್ರೆ ಅದು ಸೆಕ್ಷನ್ ಫಾರ್ಮುಲಾ ಅಥವಾ ಭಾಗ ಪ್ರಮಾಣ ಸೂತ್ರ ಅಂಥೇಳಿ ಹೇಳೋದು ಗಮನಿಸಿ ಇಲ್ಲಿ ನಾನು ಈ ಒಂದು ಬಿಂದುವನ್ನು ಎಕ್ಸ್ ಒನ್ ವೈ ಒನ್ ಅಂತ ಹೇಳ್ತೇನೆ ಹಾಗೆ ಈ ಬಿಂದುವನ್ನು ಎಕ್ಸ್ ಕಾಮ ವೈ ಅಂತ ಹೇಳಿ ಈ ಬಿಂದುವನ್ನು ಎಕ್ಸ್ ಟು ಕಾಮ ವೈ ಟು ಅಂತ ಹೇಳಿದ್ರೆ ಆಗ ನಮಗೆ ದೊರಕುವಂತಹ ಭಾಗ ಪ್ರಮಾಣ ಸೂತ್ರ ಹೀಗಿದೆ ನೀವು ಗಮನಿಸಬಹುದು ಅನುಪಾತದ ಮೊದಲನೇ ಪದವು ಎಂ ಒನ್ ಆಗಿರಲಿ ಹಾಗೆ ಎರಡನೇ ಪದ ಎಂ ಟು ಅಂತ ಹೇಳಿ ನಾವು ತೆಗೆದುಕೊಂಡ್ವಿ ಅಂದರೆ ಎಂ ಒನ್ ಡಿವೈಡೆಡ್ ಬೈ ಎಂ ಟು ಈಕ್ವಲ್ಸ್ ಎಕ್ಸ್ ಮೈನಸ್ ಎಕ್ಸ್ ಒನ್ ಎಕ್ಸ್ ಮೈನಸ್ ಎಕ್ಸ್ ಒನ್ ಡಿವೈಡೆಡ್ ಬೈ ಈ ಹದಿನಾಲ್ಕು ಅನ್ನೋದು ಎಕ್ಸ್ ಟೂ ಮೈನಸ್ ಎಕ್ಸ್ ಆಗಿದೆ ಅಥವಾ ಇದನ್ನು ವೈನಲ್ಲಿ ಕಂಡುಹಿಡಿತೀವಿ ಅಂತ ಹೇಳಿದ್ರೆ ವೈ ಮೈನಸ್ ವೈ ಒನ್ ಡಿವೈಡೆಡ್ ಬೈ ವೈ ಟು ಮೈನಸ್ ವೈ ಇದು ಸೆಕ್ಷನ್ ಫಾರ್ಮುಲಾನೇ ಆಗಿದೆ ಭಾಗ ಪ್ರಮಾಣ ಸೂತ್ರವೇ ಆಗಿದೆ ಹಾಗಾಗಿ ನಾವು ನೇರವಾಗಿ ಸೂತ್ರವನ್ನು ಬಳಸಿ ಲೆಕ್ಕವನ್ನು ಪರಿಹರಿಸೋ ಬದಲು ಈ ರೀತಿಯಾಗಿ ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳಿ ತಿಳ್ಕೊಂಡ್ರೆ ನಾವು ಮುಂದಿನ ಒಂದು ಸಮಸ್ಯೆಗಳನ್ನು ಸುಲಭವಾಗಿ ಬಿಡಿಸ್ಬೋದಾಗಿರತ್ತೆ ನೀವಿಲ್ಲಿ ನೇರವಾಗಿಯೂ ಸಹ ಉತ್ತರವನ್ನು ನೋಡಬಹುದು ಇದನ್ನು ಅರ್ಥ ಮಾಡಿಕೊಂಡ ನಂತರ ನೋಡಿ ಇಲ್ಲಿ ಈಗ ಎಕ್ಸ್ನಲ್ಲಿ ಆಗ್ತಾ ಇರುವ ಬದಲಾವಣೆಯನ್ನು ನೋಡಿದ್ರೆ ಮೈನಸ್ ಮೂರರಿಂದ ಮೈನಸ್ ಒಂದರ ಒಡೆಗೆ ಎರಡು ಯೂನಿಟ್ಗಳಷ್ಟು ಬದಲಾವಣೆ ಆಗ್ತಾ ಇದೆ ಹಾಗೆ ಮೈನಸ್ ಒಂದರಿಂದ ಆರರೆಡೆಗೆ ಎಷ್ಟು ಬದಲಾವಣೆ ಆಗ್ತಾ ಇದೆ ಅಂತ ಹೇಳಿದ್ರೆ ಏಳು ಯೂನಿಟ್ಗಳಷ್ಟು ಬದಲಾವಣೆ ಆಗ್ತಿದೆ ಈ ರೀತಿ ಸುಲಭವಾಗಿಯೇ ನಾವು ಅನುಪಾತವನ್ನು ಪಡ್ಕೊಳ್ಬೋದಾಗಿರುತ್ತೆ ಇದೇ ರೀತಿಯಾಗಿ ವೈನಲ್ಲೂ ಸಹ ನೀವು ಬದಲಾವಣೆಯನ್ನು ಗಮನಿಸಿದ್ರೆ ನಮಗೆ ಸುಲಭವಾಗಿ ಯಾವ ಅನುಪಾತದಲ್ಲಿ ಈ ಬಿಂದು ಈ ಒಂದು ರೇಖೆಯನ್ನು ವಿಭಾಗಿಸ್ತಿದೆ ಅಂಥೇಳಿ ಕಂಡುಹಿಡಿಯಬಹುದಾಗಿದೆ